ಬಜೆಟ್ ಅಲ್ಲಿ ನಾನೇ ಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ ಗವರ್ಮೆಂಟ್ ಅಲ್ಲಿ ಬಜೆಟ್ ಅಲ್ಲೇ ಕುಮಾರಸ್ವಾಮಿ ಅವರು ಓದಿದ್ದಾರೆ. ಶಿವಕುಮಾರ್ ಸ್ವಾಮಿಗಳಿಗೆ 25 ಕೋಟಿ ಮಾಡಿದ್ರೆ 16 ಎಕರೆ ಔಟ್ ಸ್ಟ್ಯಾಚ್ಯೂ ಆಗಬೇಕು ಅಂತೇಳಿ ಒಂದು ಪ್ರಪೋಸಲ್ ಇದೆ ನಮ್ಮ ಸರ್ಕಾರಕ್ಕೆ. ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಡೆಪ್ಟಿ ಕಮಿಷನರ್ನಿಂದ ಹೋಗಿದೆ. ಸದ್ಯದಲ್ಲೇ ಅವ್ರದ್ದು ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗ್ತದೆ, ಗೋಮಾಳ ಜಾಗಲ್ಲೇ ಆಗ್ತದೆ. ಏನು ತೊಂದರೆ ಏನಿಲ್ಲ, ಅವ್ರು ಬರ್ತಾರೆ ಹೋಗ್ತಾರೆ. ನನ್ನ ಹೆಸರು ನಾನು ಅಲ್ಲಿ ಶಾಂತಿ ಕಾಪಾಡಬೇಕು ಅಂತ ನಮ್ಮ ಜನಕ್ಕೆ ಹೇಳಿದ್ದೀನಿ. ಯಾರು ನಮ್ಮಲ್ಲಿ ಯಾರು ಕೋಪರೇಷನು ಇದಕ್ಕೆ ಒಂದು ನರಪಿಳೆ ಹೋಗುದಿಲ್ಲ. ಒಂದಷ್ಟು ಜನ ಪಾಪ ಅಧಿಕಾರ ಬೇಕು, ಸಣ್ಣ ಪಣ್ಣ ಏನೋ ಈಗ BJP ಅಧಿಕಾರದಲ್ಲಿದೆ, ನಾಮಿನೇಷನ್ಸ್ ಬೇಕು, ಅದು ಬೇಕು ಇದು ಬೇಕು ಅಂತ ಹೋಗ್ತಾರೆ. ನಮಗೆಲ್ಲ ಪ್ರತಿಭಟನೆಗಾರರು ಇರಬೇಕು ರಾಜಕಾರಣದಲ್ಲಿ. ನಮ್ಮ ವಿರೋಧ ಮಾಡೋರು ಇದ್ರೇ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅಧಿಕಾರ ದೊಡ್ಡ ದೊಡ್ಡ ಅಧಿಕಾರ ನಮ್ಮ ಕಾಂಗ್ರೆಸ್ MLAಗಳು ಇದ್ದಂಥವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೆ ಚಂದದಲ್ಲಿ ಉಪಯೋಗಿಸ್ಕೊಳ್ತಾ ಇದಾರೆ, ಉಪಯೋಗಿಸ್ಕೊಳ್ಳಿ ಬಿಡಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸಮುದಾಯವನ್ನು ಓಲೈಸೋದಕ್ಕೋಸ್ಕರ ಇದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ BJP ಆರೋಪ ಮಾಡಿದ್ರು. ಕನ್ನಡಕ ಪ್ರಭಾಕರ್ ಭಟ್ ನೋಡಪ್ಪ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ನನ್ನ ಅಜ್ಜ ನನ್ನ ಗುರು ನನಗೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸೊ ಹಂಗೆ ನಾನು ಮಾನವ ಧರ್ಮ, ನಾನು ಜಾತಿ ಧರ್ಮ ಮತ್ತೊಂದು ಇವೆಲ್ಲ ನನ್ನದಿಲ್ಲ, ನನ್ನದೇ ಆದಂಥ ಒಂದು ತತ್ವ ನಿಷ್ಠೆಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಅವ್ರಿಗೇನೋ ಒಂದು ಅಜೆಂಡಾ ಇಡಬೇಕು, ಮಾಡ್ಕೊಂಡು ಹೋಗಲಿ ಬಿಡಿ, ಒಳ್ಳೇದಾಗಲಿ ಅವ್ರಿಗೆ.